ಹದಿನಾರು ಮಸೂದೆಗಳನ್ನು ಒಂದು ಒಂದು ಚಳಿಗಾಲದಲ್ಲಿ ಮಂಡಿಸ್ಕೊಂಡು ದಾಟಿಸ್ಕೋಬೇಕು ಅಂತೇಳಿ ನಮ್ಮ ಎನ್ ಡಿ ಎ ಅಥವಾ ನಮ್ಮ ಬಿ ಜೆ ಪಿ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕಾಗಿ 16 ಮಸೂದೆಗಳ ಜೊತೆಗೆ ವಕ್ಫನ್ನು ಈ ತೀವ್ರವಾಗಿ ಮೇಲಿರುತ್ತೆ ಚರ್ಚೆಗೆ ನಿಂತಿರುವಂಥ ಒಂದು ವಿಷಯ ಆಗಿದೆ. ಅದಕ್ಕಾಗಿ ವಕ್ಫ್ ಮೇಲೆ ಈ ಒಂದು ವಿಶೇಷ ಅಧಿವೇಶನ ಭಾಳಷ್ಟು ಚರ್ಚೆ ಆಗಿ ಮೋಸ್ಟ್ಲಿ ಅದು ಒಪ್ಪಿಕೊಂಡು ಹೋಗ್ತದೆ ಅಂತ ಅನಿಸ್ಬೇಕಾಗ್ತದ್ರಿ. ಯಾಕೆಂತಂದರೆ ಅದಾನೆ ಅವ್ರ ಬಗ್ಗೆ ಚರ್ಚೆ ಅಂತ ನಡೀಬೋದಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಇದು ಆಗಬೇಕಾಗಿತ್ತು ಅದು ಆಗುವುದಿಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ವಿಷಯಗಳು ಇದ್ದಾವಿತ್ತಿರಲ್ಲ, ಅದರಲ್ಲೂ ಮುಖ್ಯವಾಗಿ ಮಣಿಪುರ ಬಗ್ಗೆ ವಿರೋಧ ಪಕ್ಷಗಳು ದೂಡದೆ ಕೇಳುವಂಥ ಪ್ರಸಂಗದ ಈಗಾಗಲೇ ರಾಜನಾಥ್ ಸಿಂಗರ ಸರ್ವಪಕ್ಷಗಳ ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಇಂಡಿಯಾದವರು. ಇಲ್ಲ, ಇದರಲ್ಲೇ ಚರ್ಚೆ ಆಗಬೇಕು ಮಣಿಪುರದ್ದು ಅಂತೇಳಿ. ಮಣಿಪುರ ಮತ್ತು ಅದರ ಜೊತೆಗೆ ಅದಾನಿಯವರು ಎರಡು ಮುಖ್ಯ ವಿಷಯ ತೆಗೆದುಕೊಂಡಿದ್ದಾರೆ ಅವರು. ಬಟ್ ಇವು ಎರಡು ವಿಷಯಗಳನ್ನು ತೇಲಿಸಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತ್ರ ನೆನಪಿಡಬೇಕಾಗಿದ್ದೇನಪ್ಪ ಅಂತಂದ್ರೆ, ಮಣಿಪುರವನ್ನು ಎಷ್ಟು ನೀವು ಬಿಡ್ತೀರಿ ಅಷ್ಟು ತೊಂದರೆ ಅದ. ಯಾಕಂದರೆ ಅದು ಬಾರ್ಡರ್ ಸ್ಟೇಟ್, ಅದರಲ್ಲೂ ಈಗಾಗಲೇ ಚೈನಾ ಈಗ ಚರ್ಚೆ ಮಾಡಿದಂಗೆ ಬರ್ಮಾದನ್ನ ಅಂದರೆ ಮ್ಯಾನ್ಮಾರ್ನ ಹಿಡ್ಕೊಂಡದ. ನಮ್ಮ ಅಫ್ಘಾನಿಸ್ತಾನ ನಮ್ಮ ಪಾಕಿಸ್ತಾನದಲ್ಲಿ ನಿಂತು ಮುಗಿದೋಯ್ತು. ಜೊತೆಗೆ ನಮ್ಮ ಪೂರ್ವ ಪಾಕಿಸ್ತಾನ ಕರಿತಾ ಇದ್ದೀವಿ ಬಾಂಗ್ಲಾದೇಶ್, ಅಲ್ಲೂ ಸಹಿತ ಎಂಟ್ರಿ ಹೊಡೆದ್ರೆ ಪೂರ್ವ ಪಾಕಿಸ್ತಾನ ನಡೆಯುತ್ತಿರುವಂಥ ಬಾಂಗ್ಲಾ ಇವತ್ತು ನಿಧಾನಕ್ಕೆ ಅದು ಚೈನಾದ ಕಡೆ ವಾಲ್ತಾ ಇದೆ, ಪಾಕಿಸ್ತಾನ ಕಡೆ ವಾಲ್ತಾ ಇದೆ. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಮಣಿಪುರ ಏನು ಉರಿತಾ ಇದೆ ಅದು ಅದನ್ನು ಶಾಂತಿ ಮಾಡೋದು ಭಾಳ ಮಹತ್ವದ. ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ಅದರ ಬಗ್ಗೆ ಚರ್ಚೆ ಆಗಬೇಕು. ಇನ್ನು ಅದಾನಿ ಬದಲಾಗಿದ್ದು ಕೋರ್ಟ್ ತೆಗೆದುಕೊಳ್ತಾ ಇದೆ ನಿರ್ಧಾರ, ಇಲ್ಲಿ ಕೋರ್ಟ್ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡೋದು ನೋಡಬೇಕು. ಮೋಸ್ಟ್ಲಿ ಇದು ಪಾರ್ಲಿಮೆಂಟ್ದಲ್ಲಿ ಚರ್ಚೆಗೆ ಬಂದರೂ ಸಹಿತ ಅದನ್ನು ತೀರಿಸಿ ದಾಟಿಸುವಂಥ ಭಾಳಷ್ಟು ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಸಪೋಸ್ ಏನಾದರೂ ಮಹಾರಾಷ್ಟ್ರದಲ್ಲೇ ಇಂಡಿಯಾ ಸರ್ಕಾರ ಆಗಿದ್ದರೆ ಮಾತ್ರ ಚಿತ್ರ ಬದಲಾಗ್ತಿತ್ತು ಅಂಥೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇವತ್ತು. ಯಾಕಂತಂದರೆ ಇವತ್ತು ಕಾರ್ಪೊರೇಟ್ ನಿಂತಿದ್ದೇನೆ ಮುಂಬೈ ಮೇಲೆ, ಮುಂಬೈಯಲ್ಲಿ ಈ